बीके न्यूज सोशल मीडिया पर कल्याण में आपका स्वागत है। 10 मई 2018 को जेडीएस ने इस इलेक्शन का आखिरी रोड शो बसो कल्याण के किले से ओल्ड तहसील ऑफिस तक किया। इस रोड शो में लिंगराज पाटिल अटूर, एमजी मोड़े, इस्माइल बेलकोनी, शब्बीर मियां वटाड़े, सुनील पाटिल, एमआईएम रहीम खान और जेडीएस के कार्यकर्ता काफी संख्या में दिखाई दिए। पीजीआर सिंधे ने जनता से अपील करते हुए कहा कि 12 मई 2018 को जेडीएस को वोट देकर बहुमत से जिताएं। मां प्रचार दा ಕೊನೆ ಹಂತಕ್ಕೆ ನಾವೆಲ್ಲ ಬಂದಿದ್ದೇವೆ. ನಾನು ಅನೇಕ ಬಾರಿ ಬಸವ ಕಲ್ಯಾಣದ ಅಭಿವೃದ್ಧಿಯ ವಿಚಾರದಲ್ಲಿ ಮಾತನಾಡಿದ್ದೇನೆ. ಇಲ್ಲಿ ಸಕ್ಕರೆ ಕಾರ್ಖಾನೆಗಳಾಗಬೇಕಾಗಿದೆ, ಕಾರ್ಖಾನೆಗಳನ್ನು ಮಾಡಬೇಕಾಗಿದೆ, ನಿರುದ್ಯೋಗದ ಸಮಸ್ಯೆ ಇದೆ ಮತ್ತು ಇದನ್ನು ಬಗೆಹರಿಸಬೇಕಾದ್ರೆ ನಾವಿಲ್ಲಿ ಕಾರ್ಖಾನೆಗಳನ್ನು ಮಾಡಬೇಕು, ಕಬ್ಬಿನ ಸಕ್ಕರೆ ಕಾರ್ಖಾನೆಗಳನ್ನು ಮಾಡಬೇಕು. 25,000 ಜನಕ್ಕೆ ಉದ್ಯೋಗವನ್ನು ಕೊಡ್ತಕ್ಕಂಥ ಭರವಸೆಯನ್ನು ಕೊಟ್ಟು ಈ ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರು, ರಸ್ತೆ, ಇವನ್ನೆಲ್ಲ ಬಗೆಹರಿಸ್ಕೊಡ್ತೇನೆ. ಮುಸಲ್ಮಾನ್ ಬಂಧುಗಳಿರಲಿ, ದಲಿತರಿರಲಿ, ಹಿಂದುಳಿದ ವರ್ಗದವರಿರಲಿ, ಮರಾಠರಿರಲಿ, ನಮ್ಮ ಲಿಂಗಾಯತ ಬಂಧುಗಳಿರಲಿ, ಎಲ್ಲರನ್ನೂ ಸಮಾನವಾಗಿ ಕಾಳ್ತಕ್ಕಂಥ ಮನೋಭಾವನನ್ನು ರಾಜಕೀಯದಲ್ಲಿ ಬಳಸ್ಕೊಂಡಿದ್ದೇನೆ. ಮುಂದೂ ಸಹಿತ ಇದನ್ನು ನಡೆಸ್ಕೊಂಡು ಹೋಗ್ತೇನೆ. ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ. इस तरह की वीडियो देखने के लिए हमारे इस YouTube चैनल को सब्सक्राइब कीजिए, लाइक कीजिए, शेयर कीजिए और कमेंट कीजिए। बीके न्यूज़ सोशल मीडिया पशु कल्याण देखने के लिए आपका धन्यवाद।